ಈಗ ಬರೀ ಸುಳ್ಳುಗಳು ಹೇಳ್ಕೊಂಡು ನಮ್ಮ ಬಸವರಾಜ ಬೊಮ್ಮಾಯಿ ಅವರು 108 ಸುಳ್ಳುಗಳು ಹೇಳ್ತಾರೆ. ಒಂದು ತಪ್ಪನ್ನ ಮುಚ್ಚಲಿಕ್ಕೋಸ್ಕರವಾಗಿ 100 ಸುಳ್ಳು ಹೇಳಬೇಕಾಗುತ್ತೆ. ಒಂದು ತಪ್ಪು ಮುಚ್ಚಕ್ಕೆ ಹೋದರೆ 100 ಸುಳ್ಳುಗಳು ಉದ್ಭವ ಆಗ್ತವೆ. ಈ ಬಸವರಾಜ ಬೊಮ್ಮಾಯಿಗೆ ಇದು ಗೊತ್ತಿಲ್ಲ ಅನ್ನೋ ಕಾಣಿಸುತ್ತೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ನವರಿಗೆ. ಇವತ್ತು ಕೂಡ ಸ್ಟೇಟ್ ಎಲೆಕ್ಷನ್ ಆಫೀಸರ್ ಸೆಂಟ್ರಲ್ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ಟೇಟ್ನಲ್ಲಿ ಅವ್ರಿಗೂ ಕೂಡ ಕೊಟ್ಟಿದ್ದೀವಿ. ನಾನು ಕೇಳಿದೆ ಅವರಿಗೆ, ಆಯ್ತಪ್ಪ ಇಂಥ ವೋಟರ್ಸ್ ಲಿಸ್ಟ್ ತಯಾರಾಗಿದೆ, ಬಹಳ ಜನ ವೋಟರ್ಸ್ ಲಿಸ್ಟ್ನ ಲಕ್ಷಾಂತರ ವೋಟರ್ಸ್ ಲಿಸ್ಟ್ನ ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ಸೇರಿಸಿದ್ದೀರಿ, ಯಾರು ಮಾಡಿರೋದು ಇದನ್ನ? ಬಿ ಎಲ್ ಓಗಳಿದಾರಲ್ಲ ಅವ್ರು ಗೌರ್ಮೆಂಟ್ ಆಫೀಸರ್ಸ್ಗಳಲ್ಲ, ಬಿ ಬಿ ಎಂ ಪಿ ಅವರು ಅವ್ರನ್ನ ಬಿ ಎಲ್ ಓಗಳಾಗಿ ಮಾಡಿದ್ದಾರೆ. ಇಟ್ ಈಸ್ ಅಗೇನ್ಸ್ಟ್ ದಿ ಲಾ. ಸ್ಟೇಟ್ ಆಫೀಸ್ ಬೇರೆ, ಸ್ಟೇಟ್ ಆಫೀಸರ್ಸೇ ಆಗ್ಬೇಕು ಬಿ ಎಲ್ ಓಗಳು. ಐದರ್ ಗೌರ್ಮೆಂಟ್ ಆರ್ ಸೆಮಿ ಗೌರ್ಮೆಂಟ್ ಆಗ್ಬೇಕು. ಇಲ್ಲಿ ಯಾರು ಮಾಡಿದ್ದಾರೆ ಅವ್ರು? ಯಾರು ಎಂತದ್ದು ಚಿಲುಮೆ ಕೃಷ್ಣಪ್ಪ ಎಂತ ಕೃಷ್ಣಪ್ಪ ಅವನು? ಕೃಷ್ಣಪ್ಪ ರವಿಕುಮಾರ್. ವೈ ಸೋಫಾ ಆ ಸಂಸ್ಥೆ ಮೇಲೆ ಯಾಕೆ ನೀವು ಇನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿಲ್ಲ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವ್ರನ್ನ ಅಲ್ಲಿರ್ತಕ್ಕಂಥವ್ರನ್ನ ಯಾರ ಅರೆಸ್ಟ್ ಮಾಡಿಲ್ಲ? ಎಲ್ಲ ಬ್ಲ್ಯಾಕ್ ಕಮಿಟಿ ಇಂಪರ್ಸನೇಷನ್ ಆಗಿದೆಯಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವನು ಬಿ ಬಿ ಎಂ ಪಿ ಕಮಿಷನರ್, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವನೇನು ಹೇಳ್ತಾನೆ ಈ ಎಂತವನು ಚೀಫ್ ಎಲೆಕ್ಟ್ರಲ್ ಆಫೀಸರು, ಅವನೇನು ಹೇಳ್ತಾನೆ, ನಾನು ಡಿವಿಲ್ ಕಮಿಷನರ್ ಮುಖ ಎಂಕ್ವೈರಿ ಮಾಡಿಸ್ತೀನಿ. ಏನೇ ಡಿವಿಲ್ ಕಮಿಷನರ್ ಚೀಫ್ ಮಿನಿಸ್ಟರ್ ಮೇಲೆ, ಅವನಿಗಿಂತ ಸುಪೀರಿಯರ್ ಆಫೀಸರ್ ಮೇಲೆ ಅವನು ಎಂಕ್ವೈರಿ ಮಾಡಿ ಪನಿಷ್ಮೆಂಟ್ ಕೊಡೋಕ್ಕಾಗತ್ತಾ? ಎಷ್ಟು ಹಾಸ್ಯಾಸ್ಪದವಾಗಿದೆ ಇದು. ನಾವು ಹೇಳಿದ್ರು ನೋಡಪ್ಪ ನೀನು ಒಂದು ಅಟಾನಮಸ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ, ಜ್ಯುಡಿಷಿಯಲ್ ಕಮಿಷನ್ ಮಾಡಿ ಅಂಡರ್ ದಿ ಸೂಪರ್ವೈಸರ್ ಆಫ್ ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಮಾಡಿಸಿ. ಈ ಬೊಮ್ಮಾಯಿ ಹೆಂಗೂ ಹೇಳ್ತಾರೆ ನಾನು ನನಗೆ ಸಂಬಂಧ ಇಲ್ಲ, ಇದು ಆಧಾರರಹಿತವಾದಂತ ಆರೋಪಗಳು. ಆಧಾರರಹಿತವಾದಂತ ಆರೋಪಗಳಾದರೆ ಅರೆಸ್ಟ್ ಯಾಕೆ ಮಾಡಿದ್ದೀರಿ ಕೆಲವನ್ನ? ಅವರ ಪರ್ಮಿಷನ್ ಕೊಟ್ಟಿದ್ರಲ್ಲ ಪರಿಷ್ಕರಣ ಮಾಡಲಿಕ್ಕೆ, ಅದನ್ನಾಕೆ ವಿತ್ಡ್ರಾ ಮಾಡಿದ್ದೀರಿ? ದಿ ವೆರಿ ಫ್ಯಾಕ್ಟ್ ದಟ್ ದಿ ಪರ್ಮಿಷನ್ ವಿತ್ಡ್ರಾನ್ ಬೈ ದಿ ಕನ್ಸರ್ನ್ಡ್ ಅಥಾರಿಟಿ, ದಟ್ ಈಸ್ ಬಿ ಬಿ ಎಂ ಪಿ ಕಮಿಷನರ್, ಇಟ್ ಅಮೌಂಟ್ಸ್ ಟು ಅಡ್ಮಿಷನ್ ಆಫ್ ಗಿಲ್ಟ್ ವಿದಿನ್ ಮಿನಿಟ್ಸ್ ಆಫ್ ಯುವರ್ ಪಿಸಿ. ವಿದಿನ್ ಮಿನಿಟ್ಸ್ ಅಂಡ್ ಅವರ್ಸ್ ಆಫ್ ಯುವರ್ ಪಿಸಿ. ವಿತಿನ್ ಎ ಮಿನಿಟ್ ವಾಟ್ ಮೋರ್? ಇದು ಪ್ರೇಮ ಬೇಸಿ ದೇರ್ ಇಸ್ ಎ ಕೇಸ್ ಅಲ್ವಾ? ಮತ್ತೆ ಚೀಫ್ ಮಿನಿಸ್ಟರು ಮುಖ್ಯಮಂತ್ರಿಯಾಗಿ ಮುಂದುವರಿಬೋದ ಇದರಲ್ಲಿ? ದಟ್ ಇಸ್ ವೈ ವಿ ಡಿಮ್ಯಾಂಡ್. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದ್ರೆ, ಮಾರಲಿ ಲೀಗಲಿ ನಿಮ್ಗೇನಾದ್ರು ಸ್ವಲ್ಪ ಭಯ ಕಾನೂನಿಗೆ ಗೌರವ ಕೊಡಬೇಕು ಅನ್ನೋದಾದರೆ ಮೊದಲು ರಾಜೀನಾಮೆ ಕೊಟ್ಬಿಡಪ್ಪ. ಯಸ್ ನೋ ರೈಟ್ ಟು ಕಂಟಿನ್ಯೂ ಎಸ್ ಎ ಚೀಫ್ ಮಿನಿಸ್ಟರ್? ಬರೀ ಸುಳ್ಳು ಹೇಳ್ಕೊಂಡು ಹಗರಣಗಳ ಮೇಲೆ ಹಗರಣಗಳು ಮಾಡಿ ಬಶವಾಗ್ತೀನಿ ಅಂತ ನೀವು ಅನ್ಕೊಂಡಿದ್ರೆ ಬಸವರಾಜ ಬೊಮ್ಮಾಯಿ, ಇಟ್ ಇಸ್ ನಾಟ್ ಪಾಸಿಬಲ್ ಅಂಡರ್ ದಿ ಲಾ. ಕಾನೂನು ಸುಮ್ಮನೆ ಬಿಡಲ್ಲ ಇವ್ರನ್ನ. ಸೊ ಅದಕ್ಕೆ ನಾವೇನು ಹೇಳಿದೀವಿ ಕಂಪ್ಲೇಂಟ್ ಕೊಟ್ಟಿರೋದು ಏನು ಅಂತಂದ್ರೆ, ನಾವು ಒಂದು ಚೀಫ್ ಮಿನಿಸ್ಟರ್ನ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ
ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಮೇಲೆ ಪೊಲೀಸ್ ಇವರು ಬಿ ಬಿ ಎಂ ಪಿ ಕಮಿಷನ್ನ ಅರೆಸ್ಟ್ ಮಾಡಬೇಕು. ನಾವೆಲ್ಲ ಹೇಳಿದ್ರು ಇವರೆಲ್ಲ ಎಮ್ ಎಲ್ ಎಗಳು ಜಾರ್ಜು, ಕೃಷ್ಣ ಬೈರೇಗೌಡ, ರಿಜ್ವಾನು, ಬೈತಿ ಸುರೇಶು ಅವರೆಲ್ಲ ಎಮ್ ಎಲ್ ಎಗಳೆಲ್ಲ ಬಂದಿದ್ರು. ಆಮೇಲೆ ರಾಮಲಿಂಗರೆಡ್ಡಿ ಎಲ್ಲ ಎಮ್ ಎಲ್ ಎಗಳು ಬಂದಿದ್ರು. ಅವ್ರವ್ರ ಕಾನ್ಸ್ಟಿಟ್ಯೂಷನ್ ಯಾವ್ಯಾವ ರೀತಿ ಡಿಲಿಷನ್ ಆಗಿದೆ, ಅಡಿಷನ್ ಆಗಿದೆ, ಮತ್ತು ಯಾರ್ಯಾರು ಬಂದು ಹೆಂಗೆ ಮಾಡಿದ್ದಾರೆ ಇವೆಲ್ಲ ಕೂಡ ಹೇಳಿದ್ರು. ಇದಕ್ಕಿಂತ ಎವಿಡೆನ್ಸ್ ಬೇಕಾ? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.